ಸಂಖ್ಯೆ ಸದ್ಯ 20,92,222 ಇದೆ. ಇನ್ನು ಕ್ಷೇತ್ರದಲ್ಲಿ ಒಟ್ಟು 2,202 ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. 9,809 ಮತಗಟ್ಟೆ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. 435 ಸೂಕ್ಷ್ಮ ಮತಗಟ್ಟೆಗಳು ಅಂತ ಈಗ ಆಲ್ರೆಡಿ ಗುರುತನ್ನ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ನಾಳಿನ ಮತದಾನಕ್ಕೆ ಮಂಡ್ಯ ಜಿಲ್ಲಾಡಳಿತ ಕೂಡ ಸಜ್ಜಾಗಿರುವಂಥದ್ದು. ಜಿಲ್ಲೆಯ ಒಟ್ಟು ಮತಗಟ್ಟೆಗಳ ಸಂಖ್ಯೆ 2,076, ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ 693. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ 17,79,243. ಇನ್ನು ಮತಗಟ್ಟೆಗಳ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಈಗ ಜಾರಿಗೆ ತಂದಿರುವಂಥದ್ದು. ನಿಷೇಧಾಜ್ಞೆ ಅಂದರೆ ಗುಂಪಾಗಿ ನಿಲ್ಲುವಂಥದ್ದು ಅಥವಾ ಚುನಾವಣಾ ಪ್ರಚಾರವನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ನಿಷಿದ್ಧವಾಗಿರುತ್ತೆ. ಜನ ಹೋಗಿ ಮತವನ್ನು ಹಾಕಿ ಬರೋದಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಇನ್ನು ಜಿಲ್ಲಾದ್ಯಂತ 3,366 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ. ಮತದಾನದ ಪ್ರಕ್ರಿಯೆಗೆ 8,396 ಸಿಬ್ಬಂದಿಯನ್ನು ನೇಮಕ ಮಾಡಿರುವಂಥದ್ದು. ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ಕೂಡ ಈಗ ಜಿಲ್ಲಾಡಳಿತ ವಹಿಸಿಕೊಂಡಿದೆ. 1,776 ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಹೊರಜಿಲ್ಲೆಯಿಂದ ಸುಮಾರು 1,593 ಹೊರಜಿಲ್ಲೆಯಿಂದ ಬರ್ತಾಯಿರೋಂಥದ್ದು. ಸರಿಸುಮಾರು 3,366 ಪೊಲೀಸ್ ಸಿಬ್ಬಂದಿಗಳು ಮತ್ತು 14 ನಮ್ಮದು ಏನು 4 ಕಂಪನೀಸ್ CAPF ಕೂಡ ಬಂದಿರೋಂಥದ್ದು. ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಈ ಚುನಾವಣೆಯನ್ನು ಮುಕ್ತ ಮತ್ತು ಶಾಂತಿಯುತವಾಗಿ ಮತ್ತು ನ್ಯಾಯಸಮ್ಮತವಾಗಿ ನಾವು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಆಗಲೇ ಕಾರ್ಯಮಗ್ನರಾಗಿದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಖಂಡಿತವಾಗಲೂ ಕೂಡ ಈ ಚುನಾವಣೆಯನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹಿನ್ನೆಲೆಯಲ್ಲಿ ಚುನಾವಣೆಗೆ ತುಮಕೂರು ಕೂಡ ಸಿದ್ಧವಾಗಿದೆ. ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಭರದಿಂದ ಸಾಗಿದೆ ಮಸ್ಟರಿಂಗ್ ಪ್ರಕ್ರಿಯೆ. ನಗರದ ಜೂನಿಯರ್ ಕಾಲೇಜು ಆವರಣ, ಸರ್ವೋದಯ ಕಾಲೇಜು ಆವರಣದಲ್ಲಿ ನಡೀತಾ ಇರತಕ್ಕಂಥ ಮಸ್ಟರಿಂಗ್ ಪ್ರಕ್ರಿಯೆ. ಮಸ್ಟರಿಂಗ್ ಕೇಂದ್ರದಿಂದ ಆಯಾ ಮತಗಟ್ಟೆಗಳಿಗೆ ಸಿಬ್ಬಂದಿಯನ್ನು ನಿಯೋಜನೆಯನ್ನು ಮಾಡ್ತಿದ್ದಾರೆ ಮೇಲಧಿಕಾರಿಗಳು. ಸಿಬ್ಬಂದಿಗೆ ಮತಯಂತ್ರಗಳ ವಿತರಣೆಯನ್ನು ಮಾಡಲಿದ್ದಾರೆ ಅಧಿಕಾರಿಗಳು. ಚಾಮರಾಜನಗರದಲ್ಲಿ ಕೂಡ ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಗಿರಿಜನ ಹಾಡಿಗಳು ಹಾಗೂ ಮಾನವ ಪ್ರಾಣಿ ಸಂಘರ್ಷ ಇರುವ ಸ್ಥಳದಲ್ಲಿ ಸೂಕ್ತ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಸಾಂಪ್ರದಾಯಿಕ ಬುಡಕಟ್ಟು ಮತಗಟ್ಟೆ, ರೈತರ ಮಹತ್ವ ಸಾರುವ ಅನ್ನದಾತ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಅರಣ್ಯದ ಮಹತ್ವವನ್ನು ಸಾರೋದಕ್ಕೆ ಕೂಡ ಹಸಿರು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು ಇಲ್ಲಿಯ ವಿಶೇಷವಾಗಿರುವಂಥದ್ದು. ಇವತ್ತು ಪ್ರಮುಖವಾಗಿ ನಾಳೆಯ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಮಸ್ಟರಿಂಗ್ ನಡೀತಾ ಇರುವಂಥದ್ದು. ಕೇಂದ್ರದಲ್ಲಿ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. RR ನಗರ ಜ್ಞಾನಾಕ್ಷಿ ಶಾಲೆಯಿಂದ ನಮ್ಮ ಪ್ರತಿನಿಧಿ ಕೃಷ್ಣ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತಹ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಚುನಾವಣಾ ಸಿಬ್ಬಂದಿಗಳು ಮತಗಟ್ಟೆ ಕೇಂದ್ರದತ್ತ ಹೊರಡೋದಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು ನಾವೀಗ ಕಾಣ್ಬೋದಾಗಿದೆ. RR ನಗರ ವಿಧಾನಸಭಾ ಕ್ಷೇತ್ರದ ಜ್ಞಾನಾಕ್ಷಿ ವಿದ್ಯಾಮಂದಿರದ ಮಸ್ಟರಿಂಗ್ ಸೆಂಟರ್ ಬಳಿ ಇದ್ದೇವೆ. ಈಗಾಗಲೇ ನಾವು ಕಾಣ್ಬೋದಾಗಿದೆ ಆ ಸಿಬ್ಬಂದಿಗಳು ಚುನಾವಣಾ ಏನು ಮತಗಟ್ಟೆ ಕೇಂದ್ರದ ವಿಳಾಸ ಏನಿದೆ, ಯಾವ ಒಂದು ವಿಳಾಸವನ್ನು ಈಗ ಹುಡುಕುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಂತಿಮವಾಗಿ ತಮಗೆ ಯಾವ ರೀತಿಯಾಗಿ ಯಾವ ಕಡೆ ರೂಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚುನಾವಣಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಸೂಚನೆಯಂತೆ ಇದೀಗ ಆ ಮತಗಟ್ಟೆ ಕೇಂದ್ರದ ಹೊರಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಚುನಾವಣಾಧಿಕಾರಿಗಳು ಕೂಡ ಚುನಾವಣಾ ಸಿಬ್ಬಂದಿಗಳಿಗೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ರು. ಆ ಒಂದು ಸಲಹೆಗಳ ಆಧಾರದ ಮೇಲೆ ಇದೀಗ ಚುನಾವಣಾ ಸಿಬ್ಬಂದಿಗಳು ಕೂಡ ಒಂದು ಮತಗಟ್ಟೆ ಯಂತ್ರಗಳು ಮತ್ತೆ ಮತಗಟ್ಟೆ ಯಂತ್ರದ ಸಾಮಗ್ರಿಗಳು ಸೇರಿದಂತೆ ಎಲ್ಲಾ ಸಾಮಗ್ರಿಗಳೊಂದಿಗೆ ಇದೀಗ ಮತಗಟ್ಟೆ ಕೇಂದ್ರದತ್ತ ಹೊರಡೋದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಈಗಾಗಲೇ ನಾವು ಈ ಒಂದು ಕ್ಷೇತ್ರದಲ್ಲಿ ಗಮನಿಸಬಹುದು, ಎಲ್ಲೋ ಒಂದ್ ಕಡೆ
ರಾಜ್ಯ ಚುನಾವಣಾ ಆಯೋಗ ಕೂಡ ಏನು ಕೇಂದ್ರ ಚುನಾವಣಾ ಆಯೋಗ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಕಾರಣ ಏನು ಅಂತಂದ್ರೆ, ಬಿಜೆಪಿ ನಾಯಕರು ಕೂಡ ಈ ಒಂದು ಕ್ಷೇತ್ರವನ್ನು ಒಂದು ರೀತಿ ಅತಿ ಸೂಕ್ಷ್ಮವಾಗಿ ಪ್ರದೇಶವನ್ನು ಘೋಷಣೆ ಮಾಡಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಕ್ಷೇತ್ರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸತಕ್ಕಂಥ ಚುನಾವಣಾ ಆಯೋಗ ಇದೀಗ ಅತಿ ಹೆಚ್ಚು ಭದ್ರತೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಪೊಲೀಸ್ ಸಿಬ್ಬಂದಿ ಜೊತೆಗೆ ಎಲ್ಲವೊಂದು ಕಡೆ ಕೇಂದ್ರದ ಅರಸೇನಾ ಪಡೆಗಳನ್ನು ಈಗಾಗಲೇ ನಿಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಇದೀಗ ಮಧ್ಯಾಹ್ನದ ಊಟವನ್ನು ಮುಗಿಸಿ ಚುನಾವಣಾ ಸಿಬ್ಬಂದಿಗಳು ತಮ್ಮ ಮತಗಟ್ಟೆ ಕೇಂದ್ರ ಏನಿದೆ ಅಂದ್ರೆ ಯಾವ ಕಡೆ ತಮಗೆ ನಿಗದಿಯನ್ನು ಮಾಡಿದ್ದಾರೆ ಆ ಒಂದು ಸ್ಥಳಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಇನ್ನು ಸಜ್ಜಾಗಿರುವಂಥದ್ದು. ಇನ್ನು ಮತಗಟ್ಟೆ ಕೇಂದ್ರಗಳ ಮತ ಯಂತ್ರಗಳನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಬಸ್ಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅಲ್ಲಿ ಕೂಡ ವಿಶೇಷವಾಗಿದೆ, ಅಲ್ಲಿ ನಾವು ನೋಡೋಣ. ಇನ್ನು ಆರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾಣಬಹುದಾಗಿದೆ ಅರಸೇನಾ ಪಡೆಗಳನ್ನು ನಿಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚುನಾವಣಾ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ರು. ಅದರಂತೆ ಇದೀಗ ಆರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈಗಾಗಲೇ ಒಂದಷ್ಟು ಮತಗಟ್ಟೆ ಕೇಂದ್ರಗಳಲ್ಲಿ ಅರಸೇನಾ ಪಡೆಯನ್ನು ಕೂಡ ನಿಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಈಗ ಇವರು ರಾಜ್ಯದ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಮತ್ತೆ ಚುನಾವಣಾ ಸಿಬ್ಬಂದಿಗಳು ಕೂಡ ಜೊತೆಗೆ ಇದೀಗ ಅವರು ಕೂಡ ತೆರಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಸಿಬ್ಬಂದಿಗಳು ಇದೀಗ ಈ ಒಂದು ಮಸ್ಟರಿಂಗ್ ಸೆಂಟರ್ ಅಂತ ಬಂದಿರುವಂತದ್ದು. ಇನ್ನು ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಚುನಾವಣಾ ನಾಳೆ ಮತದಾನ ನಡೀತಾ ಇದೆ, ಮತಗಟ್ಟೆ ಕೇಂದ್ರಕ್ಕೆ ಮತಯಂತ್ರಗಳನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಸ್ಗಳು ಕೂಡ ರೆಡಿಯಾಗಿರುವಂತದ್ದು. ಅದರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಬಸ್ಗಳಿಗೆ GPS ಅನ್ನು ಕೂಡ ಅಳವಡಿಸುವಂತ ನಿಟ್ಟಿನಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತ ಏನೋ ಸಜ್ಜಾಗಿರುವಂತದ್ದು. ಇದೀಗ ಮತಯಂತ್ರಗಳ ಸಾಗಿಸುವ ಎಲ್ಲಾ ಬಸ್ಗಳಿಗೂ ಕೂಡ GPS ಅನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಇನ್ನು ಕೆಲವು ಕ್ಷಣಗಳಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ನೇರವಾಗಿ ಚುನಾವಣಾ ಮತಗಟ್ಟೆ ಕೇಂದ್ರದ ಸಿಬ್ಬಂದಿಗಳೇನಿದ್ದಾರೆ ಅವರು ನೇರವಾಗಿ ಬರ್ತಾರೆ, ಬಂದು ಈ ಒಂದು ಬಸ್ಗಳಲ್ಲಿ ತಮ್ಮ ರೂಟ್ಗೆ ತೆರಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಸುಮಾರು 2829 ಮತಗಟ್ಟೆ ಕೇಂದ್ರಗಳಲ್ಲೂ ಕೂಡ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಚುನಾವಣಾ ಆಯೋಗ ಮಾಡಿರುವಂತದ್ದು. ಅದರ ಜೊತೆಗೆ ಮತದಾನ ಪ್ರಕ್ರಿಯೆ ಮೇಲೆ ನೇರ ರೀತಿಯಾದಂತಹ ಕಣ್ಗಾವಲನ್ನು ಹಿಡಿಯುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಈಗಾಗಲೇ ಸಜ್ಜಾಗಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬರತಕ್ಕಂತಹ ಆರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಸಿಬ್ಬಂದಿಗಳು ಕೂಡ ಅಂದ್ರೆ ಮತಗಟ್ಟೆ ಕೇಂದ್ರದಲ್ಲಿ ನಿಯೋಜನೆಗೊಳ್ಳತಕ್ಕಂತಹ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ಮತಗಟ್ಟೆ ಕೇಂದ್ರದ ಹೊರಡುದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ GB ನ್ಯೂಸ್.